हाय फ्रेंड्स, नान रूपा नम साधना। सो ना जस्ट प्रीवियस वीडियो जी के क्लासेस आर आल टाइम जी के क्लासेस अंत स्टार्ट अदर मुंदुवरेद भाग अदर मुंदिन सीरीस कंटिन्यू माडक होता अदक्कू मुंचे यारू नम साधना यूट्यूब चानल सब्सक्राइब आगिल्ल एल्लरू कूड सब्सक्राइब आगि बेल आइकॉन प्रेस माडो मूलक नोटिफाई आगि अंत हेळ्ता ಈ ದಿನದ ಪ್ರಶ್ನೆಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೋ 10 ಪ್ರಶ್ನೆಗಳನ್ನು ಸೂಪರ್ 10 ಅನ್ನು ನಾವು ಡಿಸ್ಕಸ್ ಮಾಡಿದೀವಿ. ಸೋ ಆಲ್ರೆಡಿ ಅದನ್ನು ಒಂದಷ್ಟು ಗ್ಲಾನ್ಸ್ ಮಾಡೋದಾದರೆ ಅಲ್ಲಿ ಫುಟ್ಬಾಲ್ ಬಗ್ಗೆ ಮಾತಾಡಿದೀವಿ, ಭೂಮಿ ಅಂತರಾಳದಲ್ಲಿ ಎಷ್ಟು ಉಷ್ಣತೆಯ ಪ್ರಮಾಣ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದೀವಿ. ಸಮ್ ಕ್ವೆಶ್ಚನ್ಸ್ ಅನ್ನು ಅಲ್ಲಿ RBI ಬಗ್ಗೆ ಆಗಿರ್ಬೋದು ಮತ್ತು ಪಾಲ್ಕಿ ಹಬ್ಬ ಆಗಿರ್ಬೋದು ಅದೆಲ್ಲದರ ಬಗ್ಗೆ ನೋಡ್ಕೊಂಡು ಬಂದಿದ್ದೀವಿ. ಯಾರಿನ್ನೂ ಆ ವಿಡಿಯೋವನ್ನು ನೋಡಿಲ್ಲ, ಫಸ್ಟ್ 10 ಕ್ವೆಶ್ಚನ್ಸನ್ನು ನೋಡಿಲ್ಲ, ಜಸ್ಟ್ ಲುಕ್ ಅಟ್ ದೋಸ್ ಕ್ವೆಶನ್ಸ್. After that, we will discuss these questions. So, ಈ ಒಂದು ಕ್ಲಾಸಲ್ಲಿ ನಾವು ಕ್ವಶನ್ ನಂಬರ್ 11 ಇಂದ 20 ವರೆಗೂ ಅಂದರೆ ಈ ಕ್ವಶನ್ ಸೀರೀಸನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾವು ಈ ಒಂದು ಸೀರೀಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಆಲ್ ಟೈಮ್ ಜಿ ಕೆ ಕೇಳಲೇಬಹುದಾದಂತಹ ಪ್ರಶ್ನೆಗಳು, ಕೇಳಲೇಬಹುದಾದಂತಹ ಕೆಲವು ಕ್ಷೇತ್ರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದೇ ಕ್ವಶನ್ಸ್ ಬರುತ್ತೆ ಅಂತ ಹೇಳಿ ಅನ್ನೋದಕ್ಕಿಂತ ಆ ಕ್ವಶನಿನ ಸುತ್ತ, ನಾನು ಮೊದಲು ವಿಡಿಯೋನಲ್ಲಿ ಹೇಳಿದಂತೆ ಆ ಕ್ವಶನಿನ ಸುತ್ತ ಬರ್ತಕ್ಕಂತಹ ಮಾಹಿತಿಯನ್ನು ನಾವಲ್ಲಿ ಕಲೆಕ್ಟ್ ಮಾಡಿಕೊಂಡು ಓದ್ತಾ ಹೋಗೋಣ. ಆವಾಗ ಪ್ರಶ್ನೆಗಳು ಖಂಡಿತ ಬಂದೇ ಬರುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ಕ್ವಶನ್ ಬಂದುಬಿಟ್ಟು ಡೊಲಮೈಟ್ ಎನ್ನುವುದು. ಸೊ ಡೊಲಮೈಟ್ ಅಂದ ತಕ್ಷಣ ನಮಗೇನೋ ಒಂಥರ ಹೊಸದಾಗಿ ಹೆಸರನ್ನು ಕೇಳ್ದಂಗೆ ಅನಿಸುತ್ತೆ. ದೋಸ್ ಹೂ ಆರ್ ಸೈನ್ಸ್ ಸ್ಟೂಡೆಂಟ್ಸ್ ದೇ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್. ಹಾಗಂತ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಅಥವಾ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ ಅಂತಲ್ಲ, ಹತ್ತಿರವಾಗಿರ್ತಕ್ಕಂತಹ ಪದ ಸೈನ್ಸ್ ಸ್ಟೂಡೆಂಟ್ಸ್ಗೆ ಇದು ಅಂತ ಹೇಳಿ ಕರಿತೀವಿ. ಸೊ ಇದು ಒಂದು ಪದರು ಶಿಲೆ ಅಥವಾ ಜಲಜ ಶಿಲೆ. ಸೊ ಆಲ್ ಕಾಂಪಿಟೇಟರ್ಸ್ ನೋ ದಿಸ್ ವರ್ಡ್ ಬಿಕಾಸ್ ಜಸ್ಟ್ ಬಿಕಾಸ್ ವಿ ರೀಡಿಂಗ್ ವೈಲ್ ರೀಡಿಂಗ್ ಜಿಯೋಗ್ರಫಿ. ಸೊ ಜಿಯೋಗ್ರಫಿಯನ್ನು ಓದಬೇಕಾದ್ರೂ ಸಹ ನಾವಲ್ಲಿ ಜಲಜ ಶಿಲೆ ಅಥವಾ ಪದರು ಶಿಲೆಗಳ ಬಗ್ಗೆನೂ ಕೂಡ ಅಲ್ಲಿ ಬಜಾಲ್ಟ್ ಶಿಲೆ ಅಥವಾ ಅಗ್ನಿಶಿಲೆ ಅಂತ ಹೇಳಿ ಕೂಡ ಓದಿರ್ತೀವಿ, ಅವರಿಗೂ ಕೂಡ ಗೊತ್ತಿರುತ್ತೆ. ಹಾಗಿದ್ರೆ ಈ ಡೊಲಮೈಟ್ ಅಂತಕ್ಕಂಥದ್ದನ್ನು ಎಲ್ಲಿ ಬಳಸ್ತಾರೆ, ಯಾಕೆ ಇದನ್ನು ನಾವು ನೆನ್ಪಿಟ್ಕೊಬೇಕು ಎಕ್ಸಾಮ್ಗಳಿಗೆ ಅಂತ ಹೇಳಿದ್ರೆ, ಸೊ ಇತ್ತೀಚೆಗೆ ಕೇಳ್ತಾ ಇರ್ತಕ್ಕಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಈ ಡೊಲಮೈಟ್ ಅಂತಕ್ಕಂಥದ್ದು ಒಂದು ಸಂಚಿತವಾದ ಕಾರ್ಬೋನೇಟ್ ಶಿಲೆ ಅಂತ. ಕಾರ್ಬೋನೇಟ್ ಅಂದ ತಕ್ಷಣ ಗೊತ್ತಾಗುತ್ತೆ CO3 ಗ್ರೂಪ್ ಅಂತ ಹೇಳಿ. ಮತ್ತು ಇದು ಒಂದು ಖನಿಜ ಆಗಿದೆ. ಸೊ ಇದು ಒಂದು ಮಿನರಲ್ ಆಗಿದೆ, ಇದು ಒಂದು ಮಿನರಲ್ ಅದ್ರ ಜೊತೆಗೆ ಕಾರ್ಬೋನೇಟ್ ಶಿಲೆ ಆಗಿರುತ್ತೆ, ಅಂದರೆ CO3 ಅಂತ ಹೇಳಿ ನಾವೇನು ಕರಿತೀವಿ. ಈಗ CaCO3 ಅಂದ ತಕ್ಷಣ ಹೆಂಗೆ ನೆನಪಾಗುತ್ತೋ, ಸುಣ್ಣದ ಕಲ್ಲು ಅಂತ ಹೇಳಿ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಹೇಳಿ ಕರಿತೀವಿ. ಆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಗೊತ್ತಿರುತ್ತೆ ನಮಗೆ, ಆ ಸುಣ್ಣವನ್ನು ನಾವು ಸಾಲಿಡ್ ಫಾರ್ಮಲ್ಲಿ ಘನಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನು ಏನು ಮಾಡ್ತೀವಿ, ಮನೆಗೆ ತೊಗೊಂಡು ಬರ್ತೀವಿ, ಒಂದು ಬಕೆಟ್ ಅಥವಾ ಒಂದು ಮಗ್ಗಲ್ಲಿ ಹಾಕ್ತೀವಿ, ಅದಕ್ಕೆ ವಾಟರ್ನ ಆ್ಯಡ್ ಮಾಡ್ತೀವಿ. ಡೇ ಟು ಡೇ ಲೈಫಲ್ಲಿ ನಾವು ಅದನ್ನು ವೀಳ್ಯದೆಲೆ ಜೊತೆ ಹಾಕ್ಕೊಳ್ಳೋಕ್ಕೂ ಯೂಸ್ ಮಾಡ್ತೀವಿ, ಮನೆಗೆಲ್ಲ ಪೇಂಟಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಯಾವಾಗ ಆ ಕ್ಯಾಲ್ಶಿಯಂ ಕಾರ್ಬೋನೇಟ್ಗೆ ವಾಟರ್ ಆ್ಯಡ್ ಆಗುತ್ತೋ ಅಲ್ಲಿ ಸಮ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಅದು ಸ್ವಲ್ಪ ಗೊತ್ತಿರಬೇಕು. ಅದೇ ಥರ ಈ ಕಾರ್ಬೋನೇಟ್ ಶಿಲೆ CO3 ಶಿಲೆಯಾಗಿರ್ತಕ್ಕಂಥದ್ದು ಈ ಒಂದು ಡೊಲಮೈಟ್ ಆಗಿರುತ್ತೆ, ಇದು ಒಂದು ಮಿನರಲ್. ಹಾಗೆಯೇ ಈ ಒಂದು ಇದು ಅಂದರೆ ಡೊಲಮೈಟ್ ಅಂತಕ್ಕಂಥದ್ದು ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಕಾರ್ಬೋನೇಟ್ಗಳ ಸಂಯೋಜನೆಯನ್ನು ಹೊಂದಿರುತ್ತೆ. ಅದೇ ರೀತಿಯಾಗಿ ಕ್ರಿಸ್ಟಲ್ ಫಾರ್ಮಲ್ಲಿರುತ್ತೆ, ಅಂದರೆ ಹರಳುಗಳ ರೂಪದಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಯಾವುದೋ ಒಂದು ಪಾಂಡ್ಸ್ ಪೌಡ್ರ್ ತೊಗೊಳ್ತಾ ಇದ್ದೀವಿ ಅಥವಾ ಲ್ಯಾಕ್ಮಿ ಪೌಡ್ರ್ ತೊಗೊಳ್ತಾ ಇದ್ದೀವಿ ಅಂದಾಗ ಆ ಸರ್ಫೇಸನ್ನು ನಾವು ಟಚ್ ಮಾಡಿದಾಗ ಸ್ಮೂತ್ ಅನಿಸುತ್ತೆ, ಒಂದು ಸ್ಮೂತ್ ಅಪಿಯರೆನ್ಸ್ ಆಗುತ್ತೆ. ಬಟ್ ಅದೇ ನಾವು ಸಾಲ್ಟ್ ದಪ್ಪ ಉಪ್ಪನ್ನು ತೊಗೊಂಡಾಗ, ಮತ್ತು ಪುಡಿ ಉಪ್ಪಲ್ಲ, ಪುಡಿ ಉಪ್ಪು ಕೂಡ ಅಷ್ಟೇ ಹರಳುಗಳ ರೂಪದಲ್ಲೇ ನಮಗೆ ಅಪಿಯರೆನ್ಸ್ ಆಗುತ್ತೆ, ನಾಟಿನ ಸ್ಪಾಂಜಿ ಟೈಪ್. ಆ ದಪ್ಪ ಉಪ್ಪನ್ನು ತೊಗೊಂಡಾಗ ನಮಗೆ ಹರಳುಗಳ ರೂಪದಲ್ಲಿ ಸಿಗುತ್ತೆ, ಅದು ಪೌಡ್ರ್ ಥರ ಇರಲ್ಲ. ಪೌಡ್ರ್ ಥರ ಇದ್ದರೆ ನಾವು ಅಮಾರ್ಫಸ್ ಅಂತ ಹೇಳಿ ಕರಿತೀವಿ. ಸೊ ಹರಳುಗಳ ರೂಪದಲ್ಲಿದ್ದರೆ ಅದನ್ನು ಕ್ರಿಸ್ಟಲೈನ್ ಫಾರ್ಮ್ ಅಂತ ಹೇಳಿ ಕರಿತೀವಿ. ಸೊ ಈ ಡೊಲಮೈಟ್ ಅಂತಕ್ಕಂಥದ್ದು ಸಹ ಅಷ್ಟೇ ಕ್ರಿಸ್ಟಲೈನ್ ಫಾರ್ಮಲ್ಲಿ ಇರುತ್ತೆ. ಅದೇ ರೀತಿಯಾಗಿ ಇದು ಮೆಗ್ನೀಷಿಯಂ ಮತ್ತು ಕಾರ್ಬೋನೇಟ್ಗಳ ಸಂಯೋಜನೆಯಿಂದ ಉಂಟಾಗಿರುತ್ತೆ. ಅಂದರೆ Mg+CO3, MgCO3 ಮೆಗ್ನೀಷಿಯಂ ಕಾರ್ಬೋನೇಟ್ ಅಂತ ಹೇಳಿ ಕರಿತೀವಲ್ವಾ. ಸೊ ಅದರ ಒಂದು ಸಂಯೋಜನೆಯಿಂದ ಏನಾಗಿರುತ್ತೆ, ಈ ಡೊಲಮೈಟ್ ಅಂತಕ್ಕಂಥದ್ದು ಉತ್ಪತ್ತಿಯಾಗಿರುತ್ತೆ. ಇದನ್ನು ಜಲಜ ಶಿಲೆ ಅಥವಾ ಪದರು ಶಿಲೆ ಅಂತ ಹೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್, ಪ್ಲಾನಿಮೀಟರ್ ಉಪಕರಣವನ್ನು ಏನನ್ನು ಅಳೆಯಲು ಬಳಸುತ್ತಾರೆ? ಸೊ ಪ್ಲಾನಿಮೀಟರ್ ಅಂದ ತಕ್ಷಣ ಆ್ಯಸ್ ಎ ಜಿಯೋಗ್ರಫಿ ಸ್ಟೂಡೆಂಟ್ ಆರ್ ಆ್ಯಸ್ ಎ ಕಾಂಪಿಟೇಟರ್ ಬಂದ್ಬಿಡುತ್ತೆ ತಲೆಗೆ ಆ ಪ್ಲಾನಿಮೀಟರ್ ಅಂತ ಅಂದ ತಕ್ಷಣ ಒಂದು ಮ್ಯಾಪ್ ನೆನಪಿಗೆ ಬರುತ್ತೆ. ಸೊ ಆ ಮ್ಯಾಪಲ್ಲಿ ಯಾವುದೋ ಒಂದು ಪ್ರದೇಶದ ಅಥವಾ ಯಾವುದೋ ಒಂದು ಜಾಗದ ಒಂದು ವಿಸ್ತೀರ್ಣತೆಯನ್ನು ಅಲ್ಲಿ ಅದು ಹೇಳೋದಕ್ಕೆ ನಮಗೆ ಗೊತ್ತಾಗುತ್ತೆ. ಒಂದು ನಕ್ಷೆಯ ಮೇಲಿನ
ಒಂದು ಪ್ರದೇಶದ ಪರ್ಟಿಕ್ಯುಲರ್ ಒನ್ ಪ್ಲೇಸಿನ ಒಂದು ವಿಸ್ತೀರ್ಣವನ್ನು ಗುರುತಿಸೋದಕ್ಕೋಸ್ಕರ ಈ ಪ್ಲಾನಿಮೀಟರನ್ನು ಬಳಸ್ತಾರೆ. ಸೊ ಇದರ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ವಾಟ್ ಅಬೌಟ್ ಪ್ಲಾನಿಮೀಟರ್, ಯಾಕೆ ನಾವು ಪ್ಲಾನಿಮೀಟರ್ ಬಗ್ಗೆ ತಿಳ್ಕೊಬೇಕು, ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಟ್ ಅಂತ ಹೇಳಿ ನೋಡೋದಾದರೆ, ಈ ಒಂದು ಪ್ಲಾನಿಮೀಟರನ್ನು 1818 ಮಾರ್ಟಿನ್ ಹರ್ಮನ್ ಪ್ಲಾನಿಮೀಟರನ್ನು ರೂಪಿಸ್ತಾರೆ. ಯಾರು? ಇನ್ ದ ಇಯರ್ ಆಫ್ 1818 ಹರ್ಮನ್ ಪ್ಲಾನಿ, ಅಂದರೆ ಮಾರ್ಟಿನ್ ಹರ್ಮನ್ ಪ್ಲಾನಿ ಅಂತಕ್ಕಂತಹ ಒಬ್ಬ ಸೈಂಟಿಸ್ಟು ಇದನ್ನು ಪರಿಚಯಿಸ್ತಾರೆ. ಹಾಗೆ 1854 ಜೇಕಬ್ ಆಂಬ್ಲರ್ ಲ್ಯಾಫೋನ್ ಮೊದಲ ಪ್ರಾಯೋಗಿಕ ಸುಧಾರಿತವಾಗಿರ್ತಕ್ಕಂತಹ, ಅಂದರೆ ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಪ್ಲಾನಿಮೀಟರನ್ನು ಏನು ಮಾಡ್ತಾರೆ ಇವರು, ನಿರ್ಮಾಣವನ್ನು ಮಾಡ್ತಾರೆ. ಫಸ್ಟ್ ಟೈಮ್ ಇದನ್ನು ಇಂಟ್ರೊಡ್ಯೂಸ್ ಮಾಡಿದವರು ಅಥವಾ ಪರಿಚಯಿಸಿದವರು ಹರ್ಮನ್ ಪ್ಲಾನಿ. ಸೊ ಮಾರ್ಟಿನ್ ಹರ್ಮನ್ ಪ್ಲಾನಿ ಅಂತಕ್ಕಂಥವ್ರು, ಮಾರ್ಟಿನ್ ಹರ್ಮನ್ ಅಂತಕ್ಕಂಥವ್ರು ಪ್ಲಾನಿಮೀಟರನ್ನು ಪರಿಚಯಿಸ್ತಾರೆ ಇನ್ ದ ಇಯರ್ ಆಫ್ 1818. ಬಟ್ ಅದರ ಒಂದು ಸುಧಾರಿತ ರೂಪದಲ್ಲಿ ಅಥವಾ ಒಂದು ಅಡ್ವಾನ್ಸ್ ಟೆಕ್ನಾಲಜಿಯ ರೂಪದಲ್ಲಿ ಅದನ್ನು ಪರಿಚಯಿಸಿದವರು ಜೇಕಬ್ ಆಂಬ್ಲರ್ ಲ್ಯಾಫೋನ್ ಅಂತ ಹೇಳಿ ಕರಿತೀವಿ. ಇವರು 1854 ಸುಧಾರಿತ ಮತ್ತು ಪ್ರಾಯೋಗಿಕ ಪ್ಲಾನಿಮೀಟರನ್ನು ಅಲ್ಲಿ ಪರಿಚಯಿಸ್ತಾರೆ ಅಥವಾ ನಿರ್ಮಿಸ್ತಾರೆ. ಇದು ಸಮತಲ ಅಂಕಿಗಳ ಯಾವುದೇ ಆಕಾರದ ಪ್ರದೇಶಗಳನ್ನು ನಿಖರವಾಗಿ ಅಳೆಯುವ ಮೂಲ ಸಾಧನವಾಗಿದೆ. ನಾವು ಜಸ್ಟ್ ಮಾತಾಡಿದ್ವಿ, ಒಂದು ಪ್ರದೇಶದ ನಿರ್ದಿಷ್ಟ ವಿಸ್ತೀರ್ಣವನ್ನು ಫೈಂಡ್ ಔಟ್ ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಅಂದರೆ ಒಂದು ಪ್ರದೇಶದ ವಿಸ್ತೀರ್ಣತೆಯ ಮಟ್ಟವನ್ನು ಅಳೆಯೋದಕ್ಕೆ ಇದನ್ನು ಬಳಕೆ ಮಾಡ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ಲಾನಿಮೀಟರ್. ವಾಟ್ ಅಬೌಟ್ ನೆಕ್ಸ್ಟ್ ಒನ್? ಋತ್ವಂತರ ವಲಸೆ ಯಾವುದಕ್ಕೆ ಸಂಬಂಧಿಸಿದೆ? ಹಾಗಿದ್ರೆ ಈ ಸೀಸನಲ್ ಮೈಗ್ರೇಷನ್ ಅಂತ ನಾವೇನು ಕರಿತೀವಿ, ಮೈಗ್ರೇಷನ್ ವಲಸೆ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಊರುಗಳಲ್ಲೇ ಆಗಿರ್ಬೋದು ಅಥವಾ ಸಿಟಿಗಳಲ್ಲಾಗಿರ್ಬೋದು ಒಂದು ಬಿಡಾರವನ್ನು ರಚನೆ ಮಾಡಿಕೊಂಡು ಅಲೆಮಾರಿ ಜನಾಂಗದವರೆಲ್ಲ ವಾಸ ಮಾಡ್ತಾ ಇರ್ತಾರೆ. ಅವರು ಅಷ್ಟೇ ಸ್ವಲ್ಪ ಕುರಿ ಸಾಕಾಣಿಕೆ ಅಥವಾ ಈ ಆಡುಗಳ ಸಾಕಾಣಿಕೆ ಇರ್ಬೋದು ಅಥವಾ ಕೋಳಿಗಳ ಸಾಕಾಣಿಕೆ ಇರ್ಬೋದು, ಅದು ಒಂಥರ ವಲಸೆ ಆಗುತ್ತೆ. ಈ ಋತ್ವಂತರ ವಲಸೆ, ಸೀಸ್ನಲ್ ಮೈಗ್ರೇಷನ್, ಋತುಮಾನಗಳಿಗೆ ಅನುಸಾರವಾಗಿ ವಲಸೆಯನ್ನು ಹೋಗ್ತದಂಥದ್ದು ಯಾವುದಕ್ಕೆ ಸಂಬಂಧಿಸಿದೆ? ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್. ಇದು ವ್ಯವಸಾಯ ಕ್ಷೇತ್ರಕ್ಕೆ, ನಮ್ಮ ದೇಶದ ಬೆನ್ನೆಲುಬು ಅಂತಲೇ ಕರಿತೀವಿ ರೈತ ಅಂತ ಹೇಳಿ. ಸೊ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿರೋದು ಋತ್ವಂತರ ವಲಸೆ ಅಂತ ಹೇಳಿ ನಾವಲ್ಲಿ ಕರಿತೀವಿ. ಸೊ ಹಾಗಿದ್ರೆ ಇದು ನಿರ್ದಿಷ್ಟ ಋತುಗಳಲ್ಲಿ ಸಂಭವಿಸುವ ಮಾನವ ಚಲನೆಯ ಒಂದು ವಿಧಾನವಾಗಿದೆ. ಅಂದರೆ ನಿರ್ದಿಷ್ಟ ಋತುಮಾನಗಳಿಗೆ ಅನುಸಾರವಾಗಿ ಯಾವ ಸೀಸನ್ನಲ್ಲಿ ಯಾವ ಬೆಳೆಯನ್ನು ಬೆಳೀತಾರೆ, ಯಾವ ಸೀಸನ್ನಲ್ಲಿ ಯಾವ ಬೆಳೆಯನ್ನು ಬೆಳೆದ್ರೆ ಉತ್ತಮವಾಗಿರ್ತಕ್ಕಂತಹ ಒಂದು ಉತ್ಪನ್ನ ನಮಗೆ ದೊರೆಯುತ್ತೆ ಅಂತಕ್ಕಂಥದ್ದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ರೈತರಿಗೆ ಖಂಡಿತವಾಗೂ ಗೊತ್ತಿರುತ್ತೆ. ಈ ರೀತಿಯಾಗಿ ಒಂದು ನಿರ್ದಿಷ್ಟ ಋತುಮಾನಗಳಲ್ಲಿ ಸಂಭವಿಸುವ ಒಂದು ಮಾನವನ ಚಲನೆಗೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಋತ್ವಂತರ ಚಲನೆ ಅಂತ ಹೇಳಿ ಕರಿತೀವಿ. ಸೊ ಭಾರತವು 41.4 ಮಿಲಿಯನ್ಗಿಂತಲೂ ಹೆಚ್ಚು ಕಾಲಯೋಚಿತ ವಲಸಿಗರನ್ನು ಹೊಂದಿದೆ. ಅಂದರೆ ನಾವು ನೀವೆಲ್ಲರೂ ಕೂಡ ವಲಸೆಯನ್ನು ಹೋಗ್ಬೋದಾ ಅಂತ ಹೇಳಿದ್ರೆ ನಾಟ್ ಲೈಕ್ ದಟ್. ಈಗ ಸಮ್ ಪೀಪಲ್ಸ್ ಏನು ಮಾಡ್ತಾರೆ, ಇಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಅಂದಾಜು ಸರಿಸುಮಾರಾಗಿ 41 ಮಿಲಿಯನ್ಗಿಂತಲೂ ಹೆಚ್ಚು ಕಾಲಯೋಚಿತ ವಲಸಿಗರನ್ನು ಈ ಒಂದು ಋತ್ವಂತರ ವಲಸೆ ಒಳಗೊಂಡಿರುತ್ತೆ. ಈ ವಲಸಿಗರು ಉದ್ಯೋಗದ ಕೊರತೆಯಿಂದ ಇರ್ಬೋದು ಅಥವಾ ಬರಗಾಲ, ನಾವೇನು ಡ್ರಾಟ್ ಕಂಡೀಷನ್ ಅಂತ ಹೇಳಿ ಕರಿತೀವಿ, ಅದಕ್ಕೆ ಆಗಿರ್ಬೋದು, ಆಹಾರದ ಅಭದ್ರತೆ ಅಂದರೆ ಅವರಿಗೆ ಸರಿಯಾಗಿ ಆಹಾರ ದೊರೆಯದೇ ಇರತಕ್ಕಂತಹ ಪರಿಸ್ಥಿತಿ ಇರ್ಬೋದು, ಅದೇ ರೀತಿಯಾಗಿ ಮನೆಯ ದುರಸ್ತಿಗಳಾಗಿರ್ಬೋದು, ಸಾಲ ಮರುಪಾವತಿ ಮಾಡಿರ್ತಕ್ಕಂತಹ ಸಾಲವನ್ನು ತೀರಿಸಲು ಆಗದೇ ಏನಾಗುತ್ತೆ ಅಂತ ಹೇಳಿದ್ರೆ ಋತ್ವಂತರ ವಲಸೆಯನ್ನು ಹೋಗೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್, ನಾವು ನೀವೆಲ್ಲರೂ ಕೂಡ ಕೇಳಿರ್ತೀವಿ, ಕಾಫಿ ಸೀಮೆಗೆ ದುಡಿಯಕ್ಕೆ ಹೋಗಿದ್ದೆ, ಅಲ್ಲಿಗೆ ದುಡಿಯಕ್ಕೆ ಹೋಗಿದ್ದೆ, ಇಲ್ಲಿ ದುಡಿಮೆ ಮಾಡಕ್ಕೆ ಹೋಗಿದ್ದೆ. ನಮ್ಮ ಸುತ್ತಮುತ್ತಲಿನ ನಮ್ಮ ನೈಬರ್ಸ್ ಎಷ್ಟೋ ಜನ ಹೋಗಿರ್ತಾರೆ ಅಂದರೆ ಆ ಕಾಲಮಾನಗಳಿಗೆ ಅನುಗುಣವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಋತ್ವಂತರ ವಲಸೆಯನ್ನು ಹೋಗ್ತಾರೆ. ಇದು ಎಸ್ಪೆಷಲಿ ಎಷ್ಟು ಶೇಕಡ ಪ್ರಮಾಣದಲ್ಲಿದೆ ಅಂತ ಹೇಳಿದ್ರೆ ಇದು 41.4 ಮಿಲಿಯನ್ಗಿಂತಲೂ ಜಾಸ್ತಿ ಜನರ ವಲಸಿಗರನ್ನು ಹೊಂದಿರುತ್ತೆ. ಸೊ ಯಾವ ಕಾಲ ಇದಕ್ಕೆ ಅಂದರೆ ಎ ಈಸ್ ರೈಟ್, ಎ ಬಿ ಈಸ್ ರೈಟ್, ಎ ಬಿ ಸಿ ಈಸ್ ರೈಟ್, ಆಲ್ ಆಫ್ ದಿ ಅಬೋವ್ ಅಂತ ಏನು ಕರೀತಾರೆ. ಸೊ ಇದು ಕೂಡ ಅಷ್ಟೇ, ಆಹಾರದ ಅಭದ್ರತೆಗಾಗಿರ್ಬೋದು, ಡ್ರಾಟ್ ಕಂಡೀಷನ್ ಬರಗಾಲದ ಪರಿಸ್ಥಿತಿ ಇರ್ಬೋದು, ಸಾಲ ಮರುಪಾವತಿ ಮಾಡೋಕ್ಕಾಗದೇ ಇರ್ಬೋದು ಅಥವಾ ಮನೆಯ ದುರಸ್ತಿಗೆ ಆಗಿರ್ಬೋದು, ಇವರೇನು ಮಾಡ್ತಾರೆ ವಲಸೆಯನ್ನು ಹೋಗ್ತಾರೆ. ಯಾವ
ಬೇಸಿಕ್ ಬೇಸಿಕ್ ನೀಡ್ ಇರುತ್ತೆ ಅಂತ ಹೇಳಿದ್ರೆ ಅವರಿಗೆ ಋತುಮಾನಗಳಿಗೆ ಅನುಸಾರವಾಗಿ ಅಲ್ಲಿ ಅವರು ವಲಸೆಯನ್ನು ಹೋಗ್ತಾರೆ. ಸೊ ದ ನೆಕ್ಸ್ಟ್ ಒನ್ ಈಸ್ ಜನಸಂಖ್ಯೆಯ ವಯೋ ಮತ್ತು ಲಿಂಗ ರಚನೆಯನ್ನು ಯಾವುದರಿಂದ ಸೂಕ್ತವಾಗಿ ಪ್ರತಿನಿಧಿಸಬಹುದು. ಕ್ಲೋರೋಪ್ಲೆತ್ ಅಂತ ಹೇಳಿ ಕರಿತೀವಿ ನಾವು, ಅಂದರೆ ಕೋರೋಪ್ಲೆತ್ ಅಂತಕ್ಕಂಥದ್ದು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಜನರ ಒಂದು ವಯಸ್ಸನ್ನ, ಹಾಗೆ ರೀತಿ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಹೇಳಿ ಕರಿತೀವಿ. ಲಿಂಗ ರಚನೆಯನ್ನು ಯಾವುದರಿಂದ ಪ್ರತಿನಿಧಿಸಬಹುದು ಅಂತ ಹೇಳಿದ್ರೆ ಕೋರೋಪ್ಲೆತ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಈ ಕೋರೋಪ್ಲೆತ್ ಅಂದರೆ ಏನು? ನಿರ್ದಿಷ್ಟ ಪ್ರದೇಶದಲ್ಲಿನ ಆಸ್ತಿ ಅಥವಾ ಪ್ರಮಾಣದ ಸರಾಸರಿ ಮೌಲ್ಯವನ್ನು ತೋರಿಸುವ ಛಾಯೆ, ಬಣ್ಣ ಅಥವಾ ಚಿಹ್ನೆಗಳನ್ನು ಬಳಸುವ ನಕ್ಷೆ. ಸೊ ಇಲ್ಲಿ ಕೋರೋಪ್ಲೆತ್ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರ್ತಕ್ಕಂತಹ ಆಸ್ತಿ ಆಗಿರ್ಬೋದು, ಅದೇ ರೀತಿ ಆಸ್ತಿಯ ಒಂದು ಪ್ರಮಾಣ ಸರಾಸರಿ ಮೌಲ್ಯ ಎಷ್ಟಿದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಇದನ್ನು ಏನು ಮಾಡ್ತಾರೆ, ಚಿಹ್ನೆಗಳನ್ನು ಬಳಸಿ ಅಥವಾ ಬಣ್ಣದ ಛಾಯೆಯನ್ನು ಬಳಸಿ ಏನು ಮಾಡ್ತಾರೆ, ನಕ್ಷೆಯಲ್ಲಿ ಇಂಡಿಕೇಟ್ ಮಾಡ್ತಾರೆ. ಇದು ಜನಸಂಖ್ಯೆಯ ಸಾಂದ್ರತೆ ಇರ್ಬೋದು, ಹೌ ಮಚ್ ಡೆನ್ಸಿಟಿ ಇಸ್ ದೇರ್ ಅಂತ, ಡೆನ್ಸಿಟಿ ಆಫ್ ದ ಪರ್ಟಿಕ್ಯುಲರ್ ಏರಿಯಾ, ಎಷ್ಟು ಜನಸಂಖ್ಯೆ ಇದೆ ಅಲ್ಲಿ, ಎಷ್ಟು ಜನ ಸಾಂದ್ರತೆ ಇದೆ ಅನ್ನೋದಾಗಿರ್ಬೋದು. ಹಾಗೆ ಜನರ ಅನುಪಾತ, ಸೆಕ್ಸ್ ರೇಷಿಯೋ ಅಂತ ಹೇಳಿ ಕರಿತೀವಿ, ಗಂಡು ಮತ್ತು ಹೆಣ್ಣು ಅಂತ ಹೇಳಿ ಕರಿತೀವಿ, ಆ ಅನುಪಾತಗಳಾಗಿರ್ಬೋದು, ಬದಲಾವಣೆಯ ದರ, ಅದೇ ರೀತಿ ಸರಾಸರಿ ಹಂಚಿಕೆಯ ತೀವ್ರವಾದ ಅಸ್ಥಿರಗಳಿಗೆ ಈ ಕೋರೋಪ್ಲೆತ್ ನಕ್ಷೆಗಳು ಸೂಕ್ತವಾಗಿದೆ. ಅಂದರೆ ಈ ಕೋರೋಪ್ಲೆತ್ ನಕ್ಷೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೋ ಒಂದು ಚಿಹ್ನೆಯನ್ನು ಯೂಸ್ ಮಾಡೋದ್ರ ಮೂಲಕ ಅಥವಾ ಯಾವುದೋ ಒಂದು ಬಣ್ಣದ ಛಾಯೆಯನ್ನು ಯೂಸ್ ಮಾಡೋದ್ರ ಮೂಲಕ, ಸೊ ಈ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಇಷ್ಟು ಒಂದು ವಯೋ ಅಥವಾ ಲಿಂಗಕ್ಕೆ ಸಂಬಂಧಿಸಿದಂತಹ ಒಂದು ಜನಸಂಖ್ಯೆ ಅಥವಾ ಜನಸಾಂದ್ರತೆಯ ಬಗ್ಗೆ ಏನು ಮಾಡುತ್ತೆ, ಇದು ತೋರಿಸುತ್ತೆ ಕೋರೋಪ್ಲೆತ್. ನೆಕ್ಸ್ಟ್ ಒನ್, ಅಗ್ನಿಶಿಲೆಗಳು ಯಾವುದರ ತಂಪಾಗುವಿಕೆ ಹಾಗೂ ಘನೀಕರಿಸುವಿಕೆಯಿಂದ ನಿರ್ಮಿತವಾಗಿರುತ್ತದೆ? ದಿಸ್ ಎಸ್ಪೆಷಲಿ ಗೋ ಟು ಅವರ್ ಜಿಯೋಗ್ರಫಿ. ಸೊ ಜಿಯೋಗ್ರಫಿ ಪಾರ್ಟಲ್ಲಿ ನಾವು ತುಂಬ ಇನ್ ಡೀಟೇಲಿಂಗ್ ಆಗಿ ಕಲ್ತಿರ್ತೀವಿ, ಓದಿರ್ತೀವಿ ಕೂಡ, ಮ್ಯಾಗ್ಮಾ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ಜ್ವಾಲಾಮುಖಿಗಳ ಬಗ್ಗೆ ನಾವು ನೋಡೋದಾದರೆ, ಈ ಜ್ವಾಲಾಮುಖಿಗಳಲ್ಲಿ ಲಾವಾ ಅಥವಾ ಕೆಂಡ ಬೂದಿಗಳು ಬೇರೆ ಬೇರೆ ಹಂತಗಳಲ್ಲಿ ಹೊರಬೀಳುತ್ತದೆ. ಅಂದರೆ ಜ್ವಾಲಾಮುಖಿಯಲ್ಲಿ ನಾವು ನಾಟ್ ಲಾಲಾರಸ, ಲಾವಾರಸ ಅಂತ ಹೇಳಿ ಕರಿತೀವಿ. ಲಾಲಾರಸ ಕಮ್ಸ್ ಅಂಡರ್ ದಿ ಗ್ರೂಪ್ ಆಫ್ ಬಯಾಲಜಿ ಬ್ರಾಂಚ್, ಎಸ್ಪೆಷಲಿ ಇನ್ ಸೈನ್ಸ್ ಬ್ರಾಂಚ್. ಸೊ ಲಾಲಾರಸ ಇನ್ ಹೆಲ್ದಿ ಹ್ಯೂಮನ್ ಬಾಡಿ ವಿ ಹ್ಯಾವಿಂಗ್ 1.5 liters ಆಫ್ ದಟ್ ಸಲೈವಾ ಅಂತ ಹೇಳಿ ಕರಿತೀವಿ. ಒಬ್ಬ ಆರೋಗ್ಯವಂತ ಮನುಷ್ಯನ ದೇಹದಲ್ಲಿ 1.5 liters ಸಲೈವಾ ಕಲೆಕ್ಷನ್ ಆಗ್ತಾ ಇರುತ್ತೆ. ಅಷ್ಟು ಕಲೆಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಸಲೈವಾ ಸ್ಯಾಕ್ರೆಷನ್ ಆಗ್ತಾ ಇರುತ್ತೆ. ಸೊ ಇದು ಅದಕ್ಕೆ ಸ್ವಲ್ಪ ಅಲ್ಲ, ತುಂಬ ವಿರುದ್ಧವಾಗಿರ್ತಕ್ಕಂಥದ್ದು. ಲಾಲಾ ರಸ ಅಂದರೆ ಸಲೈವಾ ಇನ್ ಅ ಹೆಲ್ದಿ ಹ್ಯೂಮನ್ ಬಾಡಿ 1.5 liters ಅಂತ ನೆನ್ಪಿಟ್ಕೋಬೇಕು. ಇದು ಲಾವಾ ರಸ, ಸೊ ಬೆಂಕಿಯ ಒಂದು ಚಿಲುಮೆ ಅಂತ ಹೇಳಿ ಕರಿತೀವಲ್ವಾ ನಾವು. ಸೊ ಆ ಜ್ವಾಲಾಮುಖಿಯಲ್ಲಿ ಬರ್ತಕ್ಕಂತಹ ಲಾವಾ ಅಥವಾ ಕೆಂಡ ಅಥವಾ ಬೂದಿ ಅಂತ ಹೇಳಿ ನಾವು ವೇಸ್ಟೇಜ್ ಮಟೀರಿಯಲ್ಸ್ ಅಂತ ಏನು ಕರಿತೀವಿ, ಅವು ಬೇರೆ ಬೇರೆ ಹಂತಗಳಲ್ಲಿ ಮೊದಲನೇದಾಗಿ ಹೊರಗಡೆ ಬೀಳುತ್ತೆ. ಮೊದಲು ಬೂದಿ ಕೆಂಡ ಉಗ್ಗಿಯಲ್ಪಟ್ಟು ಒಂದು ಪದರವನ್ನು ರಚನೆ ಮಾಡ್ಕೊಳತ್ತೆ. ಮೊದಲನೇದಾಗಿ ಅದು ಬೂದಿಯನ್ನು ಹೊರಹಾಕೋದ್ರ ಮೂಲಕ ಒಂದು ಪದರದ ರಚನೆಯನ್ನು ಮಾಡ್ಕೊಳತ್ತೆ. ಆ ಪದರದ ಮೇಲೆ ಲಾವಾ ರಸ ಹರಿಯುತ್ತದೆ. ಇದಕ್ಕೆ ರಿಲೇಟೆಡ್ ಲಾಲಾ ರಸ, ಅದನ್ನು ನೆನ್ಪಿಟ್ಕೊಂಬಿಡಿ. 1.5 liters ಆರೋಗ್ಯವಂತ ಮನುಷ್ಯನ ದೇಹದಲ್ಲಿ ಇರುತ್ತೆ. ಇದು ಲಾವಾ ರಸ. ಮೊದಲು ಬೂದಿ ಅದೆಲ್ಲ ಏನಿದೆ ವೇಸ್ಟೇಜು, ಅದಷ್ಟು ಹೊರ ಬರುತ್ತೆ ಜ್ವಾಲಾಮುಖಿ ಉತ್ಪತ್ತಿಯಾದಾಗ. ಅದರ ಮೇಲೆ ಏನಾಗುತ್ತೆ, ಲಾವಾ ರಸ ಹರಿಯುತ್ತೆ. ಈ ಲಾವಾ ಒಣಗಿ ತಣ್ಣಗಾಗಿ ಮತ್ತೊಂದು ಪದರವನ್ನು ರಚನೆ ಮಾಡುತ್ತೆ. ಸೊ ಈ ಲಾವಾ ರಸ ಆ ಬೂದಿ ಮತ್ತು ವೇಸ್ಟೇಜ್ ಮಟೀರಿಯಲ್ಸಿನ ಮೇಲೆ ಏನು ಹರಿಯುತ್ತೆ ಲಾವಾ ರಸ, ಅದ್ರ ಮೇಲೆ ಮತ್ತೊಂದು ಪದರವನ್ನು ಅದು ರಚನೆಯನ್ನು ಮಾಡುತ್ತೆ ವಿತ್ ದ ಹೆಲ್ಪ್ ಆಫ್ ಲಾವಾ ರಸ. ಓಕೆ, ನೆಕ್ಸ್ಟ್ ಒನ್, ಹಾರ್ಟ್ಲ್ಯಾಂಡ್ ಸಿದ್ಧಾಂತವನ್ನು ಪ್ರಸಿದ್ಧಿಪಡಿಸಿದವರು ಯಾರು? ಹಾಲ್ಫೋರ್ಡ್ ಜಾನ್ ಮ್ಯಾಕಿಂದರ್ ಅಂತ ಹೇಳಿ ಕರಿತೀವಿ. ಈ ಹಾಲ್ಫೋರ್ಡ್ ಜಾನ್ ಮ್ಯಾಕಿಂದರ್ ಅವರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ, ದಿ ಜಿಯೋಗ್ರಫಿಕಲ್ ಪಿವೋಟ್ ಆಫ್ ಹಿಸ್ಟ್ರಿ, ಇದನ್ನು 1904 ಹಾಲ್ಫೋರ್ಡ್ ಜಾನ್ ಮ್ಯಾಕಿಂದರ್ ಅವರು ರಾಯಲ್ ಜಿಯೋಗ್ರಫಿಕಲ್ ಸೊಸೈಟಿಗೆ ಸಲ್ಲಿಸಿದ ಒಂದು ಲೇಖನ ಆಗಿರುತ್ತೆ. ಈ ಲೇಖನದಲ್ಲಿ ಅವರು ಹಾರ್ಟ್ಲ್ಯಾಂಡ್ ಸಿದ್ಧಾಂತವನ್ನು ಮಂಡಿಸ್ತಾರೆ. ಅಂದರೆ ಜಿಯೋಗ್ರಫಿಕಲ್ ಪಿವೋಟ್ ಆಫ್ ಹಿಸ್ಟ್ರಿ ಅಂತಕ್ಕಂತಹ ಒಂದು
ಬುಕ್ ಒಂದು ಸೊಸೈಟಿ ಇರುತ್ತೆ, ಆ ಸೊಸೈಟಿಗೆ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಜಿಯೋಗ್ರಫಿಕಲ್ ಸೊಸೈಟಿಗೆ ಇವರು ಪುಸ್ತಕವನ್ನು ಮಂಡಿಸ್ತಾರೆ. ಯಾವ ಇಯರಲ್ಲಿ? 1904 ಆ ಪುಸ್ತಕದ ಹೆಸರು ದಿ ಜಿಯೋಗ್ರಫಿಕಲ್ ಪಿವೋಟ್ ಆಫ್ ಹಿಸ್ಟ್ರಿ ಅಂತ ಹೇಳಿ. ಅಂದರೆ ಜಿಯೋಗ್ರಫಿಗೆ ಸಂಬಂಧಿಸಿದಂತಹ ಒಂದು ಹಿಸ್ಟ್ರಿಯನ್ನು, ಒಂದು ಕಥೆಯನ್ನು ಹೇಳಿದು ಆ ಪುಸ್ತಕದಲ್ಲಿ ಇವರು ಸುಸಂಬದ್ಧವಾಗಿ ಜೋಡಿಸಲ್ಪಟ್ಟಿರ್ತಾರೆ. ಇದನ್ನು ಅವರು ಜಿಯೋಗ್ರಫಿಕಲ್ ಸೊಸೈಟಿಗೆ ಲೇಖನವಾಗಿ ಆ ಒಂದು ಸಿದ್ಧಾಂತವನ್ನು ಮುಂದಿಡ್ತಾರೆ. ಈ ಲೇಖನದಲ್ಲಿ ಮ್ಯಾಕಿಂದರ್ ಭೌಗೋಳಿಕ ರಾಜಕೀಯ ವಿಶ್ಲೇಷಣೆಯ ವ್ಯಾಪ್ತಿಯನ್ನು ವಿಸ್ತರಿಸುತ್ತಾರೆ ಅಂತ ಹೇಳಿದ್ರೆ, ಇವರೇನು ಮಾಡ್ತಾರೆ, ಒಂದು ಭೌಗೋಳಿಕ ಪ್ರದೇಶದಲ್ಲಿ ಉಂಟಾಗ್ತಕ್ಕಂತಹ, ಅಂದರೆ ಈಗ ಫಿಸಿಕಲ್ ಫ್ಯೂಚರ್ಸ್ ಆಫ್ ಇಂಡಿಯಾ ಅಂತ ಬಂದಾಗ ನಾವು ಯಾವ ರೀತಿ ಓದ್ತಾ ಬರ್ತೀವೋ ಫಿಸಿಕಲ್ ಫ್ಯೂಚರ್ಸನ್ನು, ಭೌಗೋಳಿಕ ಲಕ್ಷಣಗಳನ್ನು ಓದ್ತಾ ಬರ್ತೀವೋ, ಆ ರೀತಿಯಾಗಿ ಒಂದು ಭೌಗೋಳಿಕ ಪ್ರದೇಶದಲ್ಲಿ ರಾಜಕೀಯ ವಿಶ್ಲೇಷಣೆಯನ್ನು ಇವರು ಈ ಪುಸ್ತಕದಲ್ಲಿ ಮಂಡಿಸ್ತಾರೆ. ಇದನ್ನು ಸಹ ಕೇಳ್ಬೋದು, ಅಂದರೆ ವಾಟ್ ವಾಸ್ ದ ರೀಸನ್ ಬಿಹೈಂಡ್ ದಟ್, ಆ ಪುಸ್ತಕವನ್ನು ಸಲ್ಲಿಸಬೇಕು ಅಥವಾ ಮಂಡನೆ ಮಾಡಬೇಕು ಅಂತ ಹೇಳಿದ್ರೆ, ಯಾಕೆ ಅದನ್ನು ಅವರು ಸೆಲೆಕ್ಟ್ ಮಾಡಿಕೊಂಡ್ರು ಅಂತ ಹೇಳಿದ್ರೆ, ಒಂದು ಭೌಗೋಳಿಕ ಪ್ರದೇಶದಲ್ಲಿರ್ತಕ್ಕಂತಹ ರಾಜಕೀಯ ವಿಶ್ಲೇಷಣೆಯ ವ್ಯಾಪ್ತಿಯನ್ನು ಮಂಡಿಸೋದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಈ ಒಂದು ಪುಸ್ತಕವನ್ನು ಸಲ್ಲಿಸ್ತಾರೆ. ನೆಕ್ಸ್ಟ್ ಒನ್, ದಿ ಮೋಸ್ಟ್ ಇಂಪಾರ್ಟೆಂಟ್, ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ, ನಾಡಾ ಅಂತ ನಾವೇನು ಕರಿತೀವಿ, ಇಂಡಿಯಾ ಇನ್ಕ್ಲೂಷನ್ ಕಾನ್ಕ್ಲೇವ್. ಸೊ ಈ ಎರಡನೇ ಆವೃತ್ತಿಯನ್ನು ಎಲ್ಲಿ ನಡೆಸಲಾಯಿತು? ಕ್ಯಾಪಿಟಲ್ ಆಫ್ ಇಂಡಿಯಾ ನವದೆಹಲಿಯಲ್ಲಿ ಇದನ್ನು ನಡೆಸಲಾಗತ್ತೆ, ಸೆಕೆಂಡ್ ಆವೃತ್ತಿಯನ್ನು. ಸೊ ಇದರಲ್ಲಿ ಯಾಕೆ ಇದನ್ನು ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ, ಯುವ ವ್ಯವಹಾರ ಮತ್ತು ಕ್ರೀಡೆ ಮತ್ತು ಕಾರ್ಮಿಕ ಹಾಗೂ ಉದ್ಯೋಗದ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅವರು ಕಾನ್ಕ್ಲೇವ್ನ ಎರಡನೇ ಆವೃತ್ತಿಯನ್ನು ಇವರು ಉದ್ಘಾಟಿಸಿದರು. ಸೊ ಇಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅವರು ಈ ಇನ್ಕ್ಲೂಸಿವ್ ಕಾನ್ಕ್ಲೇವ್ನ ಎರಡನೇ ಆವೃತ್ತಿಯನ್ನು ಏನು ಮಾಡ್ತಾರೆ, ಉದ್ಘಾಟನೆಯನ್ನು ಮಾಡ್ತಾರೆ ಎಲ್ಲಿ, ನವದೆಹಲಿಯಲ್ಲಿ. ಕಾನ್ಕ್ಲೇವ್ ಡೋಪಿಂಗ್ ವಿರೋಧಿ ಪ್ರಯತ್ನಗಳಲ್ಲಿ ಹೆಚ್ಚು ಅಂತರ್ಗತ ಭೂದೃಶ್ಯಗಳನ್ನು ರಚಿಸುವ ಗುರಿಯನ್ನು ಹೊಂದಿದೆ. ವೈವಿಧ್ಯತೆ, ಪ್ರವೇಶಿಸುವಿಕೆ ಹಾಗೆ ಕ್ರೀಡಾಪಟುಗಳ ಹಕ್ಕುಗಳ ರಕ್ಷಣೆಯ ಮೇಲೆ ಇದು ಕೇಂದ್ರೀಕರಣ ಮಾಡುತ್ತೆ. ಅಂದರೆ ಯಾಕೆ ಬೇಕು ಇದು? ಓಕೆ, ಈ ಇಂಡಿಯನ್ ಇನ್ಕ್ಲೂಷನ್ ಕಾನ್ಕ್ಲೇವ್ ಯಾಕೆ ಬೇಕು ಅಂತ ಹೇಳಿದ್ರೆ, ಆ ಕ್ರೀಡಾಪಟುಗಳಿಗೆ ಇರ್ತಕ್ಕಂತಹ ರೈಟ್ಸನ್ನು ಅವರು ಕ್ವಶನ್ ಮಾಡೋದಕ್ಕೋಸ್ಕರ ಇದು ಉದ್ಘಾಟನೆ ಆಗತ್ತೆ. ಸೊ ಒಳಗೊಳ್ಳುವಿಕೆ, ಇನ್ಕ್ಲೂಷನ್ ಅಂತ ನಾವೇನು ಕರಿತೀವಿ, ಉತ್ತೇಜಿಸುವ ಮೂಲಕ ಅಂಗವೈಕಲ್ಯ, ಈಗ ಪ್ಯಾರಾಒಲಿಂಪಿಕ್ಸ್ ಅಂತ ಎಲ್ಲ ನಾವು ನೋಡ್ತಾ ಇದ್ದೀವಿ, ಅದರಲ್ಲೂ ಸಹ ಅನೇಕ ಸಾಧನೆಯನ್ನು ಮಾಡಿರ್ತಕ್ಕಂತಹ ಸಾಧಕರ ಬಗ್ಗೆನೂ ಕೂಡ ನಾವು ತಿಳ್ಕೊಂಡಿದ್ದೀವಿ. ಸೊ ಅಂಗವೈಕಲ್ಯ ಹೊಂದಿರುವ ಕ್ರೀಡಾಪಟುಗಳು ಸೇರಿದಂತೆ ಡೋಪಿಂಗ್ ವಿರುದ್ಧ ಜಾಗತಿಕ ಹೋರಾಟದಲ್ಲಿ ಎಲ್ಲ ಪಾಲುದಾರರನ್ನು ಉತ್ತೇಜಿಸ್ತಕ್ಕಂತಹ ಅನೇಕ ಮಾರ್ಗಗಳನ್ನು ಇದು ಅನ್ವೇಷಣೆ ಮಾಡುತ್ತೆ, ಅಂದರೆ ರಿಸರ್ಚ್ ಮಾಡ್ತಾ ಹೋಗುತ್ತೆ. ಸೊ ಈ ಇಂಡಿಯನ್ ಇನ್ಕ್ಲೂಸಿವ್ ಕಾನ್ಕ್ಲೇವ್ ಅಂತ ನಾವೇನು ಕರಿತೀವಿ, ಎಲ್ಲ ಸಮನ್ವಯತೆ ಅಥವಾ ಒಳಗೊಳ್ಳುವಿಕೆಯನ್ನು ಒಳಗೊಂಡಿದೆ. ಏನು ಒಳಗೊಳ್ಳುವಿಕೆ ಅಂತ ಹೇಳಿದ್ರೆ, ಆಟಗಾರರ ಹಕ್ಕುಗಳಾಗಿರ್ಬೋದು, ಅದೇ ರೀತಿಯಾಗಿ ನಾವೇನು ಅಂಗವೈಕಲ್ಯತೆಯನ್ನು ಹೊಂದಿರತಕ್ಕಂತಹ ಒಬ್ಬ ಕ್ರೀಡಾಪಟು ಇದ್ದಾರೆ ಅಂತ ಹೇಳಿದ್ರೆ, ಅವರ ಹಕ್ಕುಗಳ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅವರ ಹಕ್ಕುಗಳ ವಿರುದ್ಧ ಯಾವುದೇ ರೀತಿಯ ಒಂದು ವೈರಾಗ್ಯ ಅಥವಾ ಏನೋ ಒಂದು ಸಮಸ್ಯೆ ಉದ್ಭವಿಸಿದಾಗ ಅವರದನ್ನು ಯಾವ ರೀತಿ ಪರಿಹರಿಸ್ಕೊಳ್ಬೋದು ಅನ್ನೋದನ್ನು ಸಹ ಈ ಎರಡನೇ ಆವೃತ್ತಿ ಹೊಂದಿರುತ್ತೆ. ಸೊ ಇದನ್ನು ಉದ್ಘಾಟನೆ ಮಾಡಿದವರು ನವದೆಹಲಿಯಲ್ಲಿ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅವರು. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಸ್ವಚ್ಛತಾ ಹಿ ಸೇವಾ. 2024 ವಿಷಯ ಯಾವುದು? ಸ್ವಚ್ಛತಾ ಸಂಸ್ಕಾರ. ಅಂದರೆ ಸ್ವಚ್ಛತಾ ಹಿ ಸೇವಾ ಅಂತ ಬಂದಾಗ ಸ್ವಚ್ಛ ಭಾರತ್ ಅಂತ ಹೇಳಿ ನೆನಪಿಗೆ ಬರುತ್ತೆ. ಸ್ವಚ್ಛ ಭಾರತ್ ಅಂತ ಹೇಳಿದಾಗ ಅಕ್ಟೋಬರ್ 2 ನೆನಪಾಗುತ್ತೆ. ಅಕ್ಟೋಬರ್ 2 ಅಂತ ಬಂದಾಗ ಬರ್ತ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತೀವಿ, ನಮ್ಮ ಮಹಾತ್ಮ ಗಾಂಧೀಜಿಯವ್ರದ್ದು. ಹಾಗಿದ್ರೆ ಈ ಸ್ವಚ್ಛತಾ ಸಂಸ್ಕಾರ ಏನನ್ನು ಹೇಳೋಕ್ಕೆ ಹೊರಟಿದೆ? ಮಹಾತ್ಮ ಗಾಂಧಿ ಜಯಂತಿಯಂದು ಅವರಿಗೆ ಗೌರವ ಸಲ್ಲಿಸಲು ಅಕ್ಟೋಬರ್ 2 ಸ್ವಚ್ಛ ಭಾರತ್ ದಿವಸನ್ನು ಆಚರಿಸಲಾಗುತ್ತೆ, ಎಲ್ರಿಗೂ ಗೊತ್ತಿರೋ ವಿಷಯ. ಇದರ ಪೂರ್ವಭಾವಿಯಾಗಿ ಸ್ವಚ್ಛ ಭಾರತಕ್ಕಾಗಿ ಸ್ವಯಂ ಪ್ರೇರಣೆಯಿಂದ ಹಾಗೆ ಸಾಮೂಹಿಕ ಕ್ರಿಯೆಯನ್ನು ಒಳಪಡಿಸೋದಕ್ಕೆ 2017 ದಿನಗಳ ಸ್ವಚ್ಛತಾ ಹಿ ಸೇವಾ SHS ಸ್ವಚ್ಛತಾ ಹಿ ಸೇವಾವನ್ನು ಆಚರಿಸಲಾಗುತ್ತೆ. ವೆರಿ 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 ಇಂಪಾರ್ಟೆಂಟ್, ಸ್ವಚ್ಛತಾ ಹಿ ಸೇವಾ SHS ಅನ್ನು ಯಾವ ವರ್ಷದಿಂದ ಚಲಾವಣೆಗೆ ತಂದಿರೋದು ಅಂದರೆ 2017. ಈ ವರ್ಷದ ಸ್ವಚ್ಛತಾ ಹಿ ಸೇವಾ 2024 ಅಭಿಯಾನವನ್ನು
ಸ್ವಭಾವ ಸ್ವಚ್ಛತಾ ಸಂಸ್ಕಾರ ಸ್ವಚ್ಛತಾ ಎಂಬ ವಿಷಯದೊಂದಿಗೆ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ಆಚರಿಸೋಣ. ನಾವು ಜಸ್ಟ್ ಬಿಫೋರ್ ಮಾತಾಡಿದ್ವಿ, ಇದನ್ನು 15 ಡೇಸ್ ಆಚರಣೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಂತ ಹೇಳಿ ಈ SHS-ನ 2024 ಅಭಿಯಾನದ ಪ್ರಮುಖ ಥೀಮ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಸ್ವಭಾವ ಸ್ವಚ್ಛತಾ ಸಂಸ್ಕಾರ ಸ್ವಚ್ಛತಾ ಅಂತ ಹೇಳಿ ನಾವಲ್ಲಿ ನೋಡ್ತಾ ಹೋಗ್ತೀವಿ. ಜಸ್ಟ್ ನೋಟ್ ಡೌನ್ ದೀಸ್ ಪಾಯಿಂಟ್ಸ್. ಓಕೆ, ದ ನೆಕ್ಸ್ಟ್ ಒನ್ ಈಸ್ ವೀನಸ್ ಆರ್ಬಿಟರ್ ಮೋಷನ್, VOM. ವೀನಸ್ ಆರ್ಬಿಟರ್ ಮೋಷನ್ಗಾಗಿ ಕೇಂದ್ರ ಕ್ಯಾಬಿನೆಟ್ ಅನುಮೋದಿಸಿದ ವೆಚ್ಚ ಎಷ್ಟು? 1236 ಕೋಟಿ, 1236 ಕ್ರೋರ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಈ ವೀನಸ್ ಆರ್ಬಿಟರ್ ಮೋಷನ್ನನ್ನು ಯಾಕೆ ಮಾಡಬೇಕು? ಈ ವೀನಸ್ ಆರ್ಬಿಟರ್ ಮೋಷನ್ 2ನೇ ಅಂತರ್ಗ್ರಹ ಯೋಜನೆಯಾಗಿದೆ. ಹಾಗಿದ್ರೆ ಮೊದಲನೇದು ಯಾವುದು? ನಮ್ಮ ಮಾರ್ಸ್, ಮಂಗಳ ಗ್ರಹಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದು ಯೋಜನೆ ಅಂತ ಹೇಳಿ ಕರಿತೀವಿ. ಭಾರತದ ಮೊದಲನೇ ಅಂತರ್ಗ್ರಹ ಯೋಜನೆ ಮಾರ್ಸ್ ಆರ್ಬಿಟರ್ ಮಿಷನ್. ಇದು 5 ನವೆಂಬರ್ 2013 ಉಡಾವಣೆಗೊಂಡು, ಅಂದರೆ 2013 ನವೆಂಬರ್ 5 ಉಡಾವಣೆಗೊಳ್ಳುತ್ತೆ, ಇದು ಲಾಂಚ್ ಆಗುತ್ತೆ. 24 ಸೆಪ್ಟೆಂಬರ್ 2014 ಮಂಗಳ ಗ್ರಹವನ್ನು ತಲುಪಿತು. ವಾಟ್ ದ ಟೈಮ್ ಡ್ಯೂರೇಷನ್ ಬಿಟ್ವೀನ್ ದೀಸ್ ಟು ಅನ್ನೋ ಇದನ್ನು ಕೂಡ ಒಂದು ಸ್ವಲ್ಪ ಪಾಯಿಂಟ್ ಔಟ್ ಮಾಡ್ಕೋಬೇಕು. ಸೊ ಮೊದಲನೇ ಅಂತರ್ಗ್ರಹ ಯೋಜನೆ ಮಾರ್ಸ್ ಆರ್ಬಿಟರ್ ಮೋಷನ್. ಜಸ್ಟ್ ರೈಟ್ ನಾವು ಕೇಂದ್ರ ಕ್ಯಾಬಿನೆಟ್ ವೆಚ್ಚವನ್ನು ಹಾಕೋಕ್ಕೆ ಹೊರಟಿರೋದು ವೀನಸ್ ಆರ್ಬಿಟರ್ ಮೋಷನ್ VOM, ಅದನ್ನು ಕೂಡ ನೆನ್ಪಿಟ್ಕೋಬೇಕಾಗತ್ತೆ. ಸೊ ದ ಲಾಸ್ಟ್ ಒನ್, ಯಾವ ಸಚಿವಾಲಯವು ವರ್ಲ್ಡ್ ಫುಡ್ ಇಂಡಿಯಾ 2024 ಕಾರ್ಯಕ್ರಮವನ್ನು ಆಯೋಜಿಸಿದೆ? ಆಹಾರ ಸಂಸ್ಕರಣೆ ಕೈಗಾರಿಕೆಗಳ ಸಚಿವಾಲಯ. ಸೊ ಈ ಒಂದು ವರ್ಲ್ಡ್ ಫುಡ್ ಡೇ ಅಂತ ಹೇಳಿ ನಾವು ನೋಡಿದಾಗ ಅಕ್ಟೋಬರ್ 16ನೇ ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಆ ಒಂದು ಹಂತದಲ್ಲಿ ನಾವೇನು ಮಾಡ್ತೀವಿ, ಜಾಗತಿಕವಾಗಿ ಹಸಿವಿನಿಂದ ಬಳಲ್ತಾ ಇರತಕ್ಕಂತಹ ಒಂದು ಚಿಲ್ಡ್ರನ್ಸ್ ಆಗಿರ್ಬೋದು, ಬಳಲ್ತಾ ಇರತಕ್ಕಂತಹ ಒಬ್ಬ ಮನುಷ್ಯರಾಗಿರ್ಬೋದು ಅಥವಾ ವಲಸಿಗರಾಗಿರ್ಬೋದು, ಅದನ್ನು ಕುರಿತು ಸ್ಕೂಲ್ ಲೆವೆಲಲ್ಲಿ ಆಗಿರ್ಬೋದು, ಕಾಲೇಜ್ ಲೆವೆಲಲ್ಲಿ ಆಗಿರ್ಬೋದು ಜಸ್ಟ್ ಡಿಸ್ಕಸ್ ಮಾಡ್ತೀವಿ ಅವತ್ತಿನ ದಿನ. ಬಟ್ ವಾಟ್ ಅಬೌಟ್ ದಿಸ್ ಒನ್ ಅಂತ ಹೇಳಿ ನೋಡಿದಾಗ, ನಾವು ಆಹಾರ ಮತ್ತು ಕೃಷಿ ಸಂಸ್ಥೆಯ ಅಡಿಪಾಯವನ್ನು ಗುರುತಿಸೋದಕ್ಕೆ, ಹಾಗೇನೆ ಜಾಗತಿಕ ಹಸಿವಿನ ಬಿಕ್ಕಟ್ಟಿನ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತೆ. ಅಂದರೆ ಆಹಾರ ಮತ್ತು ಕೃಷಿ ಸಂಸ್ಥೆ, ಸೊ ಈ ಫುಡ್ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನಿದೆ ಅಂತ ಹೇಳಿದ್ರೆ, ಇದು ಜಾಗತಿಕ ಹಸಿವಿನ ಬಿಕ್ಕಟ್ಟು, ಅಂದರೆ ಜಗತ್ತಿನಲ್ಲಿ ಎಷ್ಟು ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ, ಎಷ್ಟು ಜನಕ್ಕೆ ಆಹಾರ ಸಿಗ್ತಾ ಇಲ್ಲ ಅನ್ನೋ ಒಂದು ಅಡಿಪಾಯ ಅಥವಾ ಒಂದು ಬೇಸ್ಮೆಂಟ್ ಮೇಲೆ ಇದು ರಚನೆಯಾಗಿರುತ್ತೆ. ವರ್ಲ್ಡ್ ಫುಡ್ ಇಂಡಿಯಾ WFI ಅಂತ ಹೇಳಿ ನಾವೇನು ಕರಿತೀವಿ, 2024 ಭಾರತ ನವದೆಹಲಿಯಲ್ಲಿ ಆಯೋಜನೆ ಮಾಡಿದೆ. ನವದೆಹಲಿ ಮೇಲೆ ಸುಮಾರಷ್ಟು ಕ್ವಶನ್ಸ್ಗಳು ಬರ್ತಾ ಇದೆ, ಜಸ್ಟ್ ರೈಟ್ ಡೌನ್ ದೋಸ್ ಪಾಯಿಂಟ್ಸ್. ಈ ಸಮಯದಲ್ಲಿ ಆಹಾರ ಸಂಸ್ಕರಣೆ ಉದ್ಯಮದಲ್ಲಿ ವಿಶ್ವ ನಾಯಕರಾಗುವ ದೇಶದ ಪ್ರಯಾಣದಲ್ಲಿ ಭಾರತಕ್ಕೆ ವಿಶೇಷವಾಗಿ ನಿರ್ಣಾಯಕ ಹಂತವಾಗಿದೆ. ಸೊ ಇಲ್ಲಿ ವರ್ಲ್ಡ್ ಫುಡ್ ಇಂಡಿಯಾ ಅಂತ ನಾವೇನು ಕರಿತೀವಿ, 2024 ಇದನ್ನು ಆಯೋಜನೆಯನ್ನು ಮಾಡ್ತಾರೆ, ಇದೇ ವರ್ಷ ಎಲ್ಲಿ ಅಂತ ಹೇಳಿದ್ರೆ ನವದೆಹಲಿಯಲ್ಲಿ. ಸೊ ಇದು ವಿಶೇಷವಾಗಿ ವಿಶ್ವ ನಾಯಕರ ದೇಶದ ಪ್ರಯಾಣದಲ್ಲಿ ಭಾರತಕ್ಕೆ, ಅಂದರೆ ಎಲ್ಲ ಜಾಗತಿಕವಾಗಿ ಯಾವ ಯಾವ ಹಂತದಲ್ಲಿ ಯಾವ ಯಾವ ದೇಶದಲ್ಲಿ ಈ ಒಂದು ಹಸಿವಿನ ಬಿಕ್ಕಟ್ಟು ಹೆಚ್ಚಾಗ್ತಾ ಇದೆ ಅನ್ನೋದನ್ನು ಕೂಡ ಗುರುತಿಸುವ ಒಂದು ಕಾರ್ಯ ನಡೀತಾ ಹೋಗುತ್ತೆ. 2017 ಪ್ರಾರಂಭವಾಗಿನಿಂದ ವರ್ಲ್ಡ್ ಫುಡ್ ಇಂಡಿಯಾ ಭಾರತದ ವೈವಿಧ್ಯಮಯ ಹಾಗೂ ವಿಶಾಲವಾದ ಆಹಾರ ಕ್ಷೇತ್ರವನ್ನು ಉತ್ತೇಜಿಸುವ ಒಂದು ಕೆಲಸವನ್ನು ಮಾಡುತ್ತಿದೆ. ಅಂದರೆ ಇದು ಯಾವಾಗ ಪ್ರಾರಂಭವಾಯಿತು, ಇಂದ ಇಯರ್ ಆಫ್ 2017 ಸಹ ವರ್ಲ್ಡ್ ಫುಡ್ ಇಂಡಿಯಾ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಒಂದು ವಿಸ್ತಾರವಾಗಿರ್ತಕ್ಕಂತಹ ಅಥವಾ ವಿಶಾಲವಾಗಿರ್ತಕ್ಕಂತಹ ಒಂದು ಪ್ರದೇಶ ಅಥವಾ ಆಹಾರದ ಪ್ರದೇಶವನ್ನು ಉತ್ತೇಜಿಸುವ ಆಹಾರ ಕ್ಷೇತ್ರವನ್ನು, ಆಹಾರ ಕ್ಷೇತ್ರಕ್ಕೆ ಕೊಡ್ತಕ್ಕಂತಹ ಒಂದು ಸಪೋರ್ಟನ್ನು, ಉತ್ತೇಜನ, ಎನ್ಕರೇಜ್ ಮಾಡ್ತಾನೆ ಬಂದಿದೆ. ಸೊ 16ನೇ ಅಕ್ಟೋಬರ್ ವಿಶ್ವ ಆಹಾರ ದಿನವನ್ನು ಆಚರಿಸಲಾಗುತ್ತದೆ. ಅಂದರೆ ಪ್ರತಿ ವರ್ಷವೂ ಸಹ ಏನಾಗುತ್ತೆ ಅಂತ ಹೇಳಿದ್ರೆ, ಅಕ್ಟೋಬರ್ 16ನೇ ಈ ಒಂದು ವಿಶ್ವ ಆಹಾರ ದಿನವನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಈ ಎಲ್ಲ ಪ್ರಶ್ನೆಗಳನ್ನು ನಾವು ನೋಡಿದಾಗ, ಜಸ್ಟ್ ನಮ್ಮ ಇಂಟರ್ನ್ಯಾಷನಲ್ ಲೆವೆಲ್ ಕ್ವಶನ್ಸ್, ಇಂಟರ್ನ್ಯಾಷನಲ್ GK ಆಗಿರ್ಬೋದು, ನ್ಯಾಷನಲ್ GK ಆಗಿರ್ಬೋದು, ಎಲ್ಲ ಕೂಡ ಕಾನ್ಕ್ಲೇವ್ ಆಗಿದೆ ಅಥವಾ ಕನ್ಕ್ಲೂಷನ್ ಅಂತ ಹೇಳಿ ಕರಿತೀವಿ, ಒಂದು
ಕನ್ಕ್ಲೂಷನ್ ಮಾಡಬೇಕು ಅಂತ ಹೇಳಿದ್ರೆ, ಮುಗಿಸ್ಕೋಬೇಕು ನಾವು ಅಂತ ಹೇಳಿದ್ರೆ, ಈಸಿಯಾಗಿ ಈ ಎಲ್ಲ ಪಾಯಿಂಟ್ಸನ್ನು ಕೂಡ ಏನು ಮಾಡಬೇಕು, ಒಂದು ಕಡೆ ಬರ್ಕೊಂಡು ಇಟ್ಕೊಬೇಕು. ಅದರ ಆಜು ಬಾಜು ಬರ್ತಕ್ಕಂಥದ್ದು ಅಂದರೆ, ನಾನು ಜಸ್ಟ್ ಹೇಳಿದೆ ಆವಾಗ ಏನು, ಈಗ ವಿಂಬಲ್ಟನ್ ಕ್ರೀಡೆದಾಗಿರ್ಬೋದು, ಟೆನ್ನಿಸ್ ಅಂತ ಬಂದಾಗ ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್ ಅಂತ ಬರ್ಬೋದು, ಇವೆಲ್ಲವನ್ನು ಸಹ ಈ ವರ್ಷ ಯಾರು ವಿನ್ನರ್ ಆಗಿದ್ದಾರೆ, ರನ್ನರ್ ಆಗಿದ್ದಾರೆ, ಯಾರು ವಿನ್ನರ್ ಆಗಿದ್ದಾರೆ, ಯಾರು ರನ್ನರ್ ಆಗಿದ್ದಾರೆ, ಫುಟ್ಬಾಲ್ ಅಂತ ಬಂದಾಗ ಗೋಲ್ ಯಾರ್ದು ಹೈಯೆಸ್ಟ್ ಇದೆ ಅಂತ. ಸೊ ಅದನ್ನು ಸ್ವಲ್ಪ ಬರ್ಕೊಂಡು ಹೋದರೆ ಒಂದು ನೋಟ್ಸ್ ಆಗುತ್ತೆ. ಈ ಪಾಯಿಂಟ್ಸ್ಗಳ ಜೊತೆ ಅದನ್ನು ಬರ್ಕೊಳ್ಳಿ, ಸೂಪರ್ ಆಗಿ ಓದ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.